ತುಂಬ ಖುಷಿ ಆಗ್ತಿದೆ. ಇವತ್ತು ನಮ್ಮ ಪೌಡರ್ ಸಿನಿಮಾ ಇದೆ ಆಗಸ್ಟ್ 23ನೇ ತಾರೀಕು ಬಿಡುಗಡೆ ಆಗ್ತಿದೆ. ಇದಕ್ಕೆ ಯಾಕೆಂತಂದರೆ ನಮ್ಮ ಕೆ ಆರ್ ಜಿ ಕಾರ್ತಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಆ ಥರದ ಒಂದು ಟೀಮ್ನ ಕ್ರಿಯೇಟ್ ಮಾಡ್ತಾರೆ. ಒಂದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು, ಇನ್ನೊಂದು ಆರ್ಟಿಸ್ಟ್ಗಳ ಟೀಮ್ ಆಗಿರ್ಬೋದು. ಬಂದರೆ ಅದು ಜಾತ್ರೆ ಥರ ಇರಬೇಕು, ಅದು ಶೂಟಿಂಗಲ್ಲಿ ಆಗಿರ್ಬೋದು ಅಥವಾ ಸುಮ್ಮನೆ ಕೂತಿರ್ಬೋದು. ಆ ಇಡೀ ಸೆಟ್ಟನ್ನು ಗೆಲ 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 ಅಂತ ಇಟ್ಬಿಡ್ತಾರೆ. ಸೊ ನಮಗೆ ಬೆಳಗ್ಗೆ ಎದ್ದು ಶೂಟಿಂಗ್ ಬರೋಕ್ಕೆ ಒಂಥರ ಉತ್ಸಾಹ, ಎಲ್ಲಿಲ್ಲದ ಉತ್ಸಾಹ ಬಂದ್ಬಿಡುತ್ತೆ. ಎಲ್ಲ ಸೇರ್ತೀವಲ್ಲ ಅಲ್ಲಿ ಬಂದೆಲ್ಲ ಜಾಲಿಯಾಗಿ ಆ್ಯಕ್ಟ್ ಮಾಡೋದ್ರ ಜೊತೆಗೆ ಎಲ್ಲರೂ ಮಾತಾಡಿಕೊಂಡು ಇಡೀ ದಿನನ ಎಂಜಾಯ್ ಮಾಡ್ತೀವಲ್ಲ ಅಂತ. ಸೊ ಅಂಥ ಒಂದು ಟೀಮ್ ಈ ಪೌಡರ್ಗೆ ಸೇರಿದೆ. ಅದ್ರ ಜೊತೆಗೆ ಒಂದು ಒಳ್ಳೆ ಮನೋರಂಜನೆ ಚಿತ್ರ ನೀಡಬೇಕು ಅನ್ನೋದು ಕೆ ಆರ್ ಜಿಗೆ ಉದ್ದೇಶ ಆಗಿತ್ತು. ಸೊ ಆಗಿಂದನೂ ಅವರು ಪ್ರೊಡಕ್ಷನ್ ಶುರು ಮಾಡಿದಾಗಲಿಂದನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನೇ ಕೊಡ್ತಾ ಬಂದಿದ್ದಾರೆ. ಇದಂತೂ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ರಘುಣ್ಣ ಹೇಳಿದಂಗೆ ಇಡೀ ವರ್ಲ್ಡ್ ವೈಡ್ ನೋಡುವಂಥ ಸಿನಿಮಾ ಇದು. ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ನಮ್ಮ ಜನ ಜನಾರ್ದನ್ ಚಿಕ್ಕಣ್ಣ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ ಇಡೀ ಸಿನಿಮಾನ. ನಮ್ಮ ಅದ್ವೈತ್ ಅಂತೂ ಎಕ್ಸ್ಟ್ರಾಡಿನರಿ ಈ ವಿಷಯದಲ್ಲಿ. ರಘುಣ್ಣ ಹೇಳ್ದಂಗೆ ನಾವು ಯಾವುದೇ ಮೂಲೆಯಲ್ಲಿ ನಿಂತು ಚೆನ್ನಾಗಿ ಕಾಣಿಸ್ತಿರ್ತೀವಿ. ಇನ್ನು ದೂದ್ಬೇಡ ಕಾಮಿಡಿ ಬೇಡ ಆಗಿದ್ದಾರೆ ಇದರಲ್ಲಿ. ಸೊ ಧನ್ಯವಾದಗಳು ನಾವೆಲ್ಲ. ಯಾಕೆಂದರೆ ಅಣ್ಣ ಹೇಳ್ದಂಗೆ ಇನ್ನೊಂದು ಮನೆಯ ಮೂರನೇ ತಲೆಮಾರು ಈ ಚಿತ್ರದಲ್ಲಿ ನಮ್ಮ ಜೊತೆ, ನಾವು ಅವ್ರ ಜೊತೆ ಇರೋದು ಒಂದು ಖುಷಿ. ಇನ್ನು ಶರ್ಮಿಳಾ ಬಂದರೆ ಕನ್ನಡದ ಲೇಡಿ ಜಾಕಿ ಚೆನ್ನಾಗಿದ್ದಾರೆ ಈ ಸಿನಿಮಾದಿಂದ. ಇನ್ನು ಅಣ್ಣ ಹೇಳ್ದಂಗೆ ನಮ್ಮ ಗೋಪಿ ಗೋಪಾಲ್ ದೇಶಪಾಂಡೆ ಅದ್ಭುತವಾದ ಪ್ರತಿಭೆ, ಬಹಳ ತುಂಬ ತುಂಬಿದ ಪ್ರತಿಭೆ ಅದು. ಸ್ವಲ್ಪ ಮಿಸ್ ಆಗಿದ್ರು ರಾಜ್ಯ ಬಿಟ್ಟು ಹೊರಟೋಗ್ತಿತ್ತು ಅಂತ ಹೇಳಿದ ಸತ್ಯ. ಇವತ್ತೊಂದು ಕಾಮಿಡಿ ಆಯ್ತು ಅವ್ರದು, ಅದೆಲ್ಲ ಬರ್ತಾ ಇಲ್ಲಿ ಕೆಳಗಡೆ ಸಿಗಾಕೊಂಡು ಚಪ್ಪಲಿ ಹರಿದು ಹೋಯ್ತು ಅವರು. ಅವರು ಫಸ್ಟು ಬರಿಗಾಲಲ್ಲಿ ಬಂದರು, ಅವ್ರು ನೋಡ್ಕೊಂಡು ರಘುಣ ಚಪ್ಪಲಿ ಬಿಟ್ಬಿಟ್ಟು ಬಂದರು. ರಘುಣ ನೋಡ್ಕೊಂಡು ನಾಗ ಚಪ್ಪಲಿ ಬಿಟ್ಬಿಟ್ಟು ಬಂದ. ನನಗಿದ್ದು ಬಿಚ್ಚಕ್ಕಾಗಲೇ ಇಲ್ಲ, ಅಷ್ಟು ಕಷ್ಟ ಆಗಿತ್ತು. ಇದೇನು ಇಂಥ ಕೆಲಸ ಮಾಡಿಬಿಟ್ರಲ್ಲ ಅಂತ ನಾನು ಜನಾರ್ದನ್ ಇಬ್ಬರು ಮಾತಾಡ್ಕೋತಿದ್ವಿ. ಇವ್ರು ಬಿಚ್ಚಿಬಿಟ್ಟು ನಮ್ಮ ಶೂನ್ಯ ಬಿಚ್ಚಕ್ಕಾಗಲ್ಲ, ಹೆಂಗಪ್ಪ ಯಾರು ನೋಡಿದವ್ರು ಏನೇನು ಕೇಳಲ್ಲ, ದೊಡ್ಡವ್ರು ನೋಡಿ ಎಷ್ಟು ಚೆನ್ನಾಗಿ ಮರ್ಯಾದೆ ಕೊಟ್ಟು ಸ್ಟೇಜ್ ಮೇಲೆ ಎತ್ತಿದ್ದಾರೆ, ಇವ್ರಿಗೇನು ಬಂದಿರೋದು, ಇವನು ಶೂನ್ಯ ಹಾಕೊಂಡು ಸ್ಟೇಜ್ ಮೇಲೆ ಎತ್ತಾ ಇದ್ದಾನಲ್ಲ ಅಂತ ಅನ್ಕೊಬಿಡ್ತಾರೆ ಅಂತ. ಈ ನಾಟಕದವರಲ್ಲ ನಮಗೆ ಸಮಸ್ಯೆ, ಸ್ಟೇಜ್ ನೋಡಿದ್ರೆ ಅದೊಂಥರ ಭಯ ಹುಂಚ. ಸೊ ಹಂಗಾಗಿ ದಯವಿಟ್ಟು ಯಾರು ತಪ್ಪು ತಿಳ್ಕೊಬಿಡಿ. ಸೊ ದಯವಿಟ್ಟು ಆಗಸ್ಟ್ 23ನೇ ತಾರೀಕು ಇದರ 2ರಷ್ಟು 3ರಷ್ಟು 4ರಷ್ಟು ಜನ ನಮ್ಮ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾವನ್ನು ನೋಡಿ. ಅಣ್ಣ ಹೇಳ್ದಂಗೆ ಭೀಮ ಕೃಷ್ಣ ಎಲ್ಲರೂ ಬರ್ತಾಯಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಪೌಡ್ರು ಬರ್ತಾಯಿದೆ. ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ನಮ್ಮ ದುನಿಯಾ ವಿಜಯ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಗಣಪನ ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ನಮ್ಮ ಪೌಡ್ರು ಸಿನಿಮಾ ನೋಡಿ ಯಶಸ್ವಿ ಮಾಡಿಕೊಡಿ, ಎಲ್ಲ ಕನ್ನಡ ಸಿನಿಮಾಗಳನ್ನು ನೋಡಿ. ಇವತ್ತಿನ ಸ್ಥಿತಿ ಎಲ್ಲರಿಗೂ ಗೊತ್ತಿರುವಂಥದ್ದೇ. ನಮ್ಮದು ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ಭಾರತ ಚಿತ್ರರಂಗದಲ್ಲಿ ಅದಾಗಿದೆ ಅಂತ ಎಲ್ಲರೂ ಮಾತಾಡ್ತಾರೆ. ಇದಾಗಬೇಕು, ಬಿಡಬೇಡಿ. ಯಾಕೆಂದರೆ ಇದೊಂದು ಉದ್ಯಮ. ಈ ಉದ್ಯಮದಲ್ಲಿ ತುಂಬ ಜನ ಇದನ್ನೇ ಕಾಯಕ ಅಂತ ನಂಬಿಕೊಂಡು ಸಂಸಾರನ ಕೆಟ್ಕೊಂಡಿದ್ದಾರೆ, ಅದೇ ನಂಬಿ ಜೀವನ ಮಾಡ್ತಿದ್ದಾರೆ. ಸೊ ಹಾಗಾಗಿ ರಘುಣ್ಣ ಹೇಳ್ದಂಗೆ ಬರೀ ಮೊಬೈಲಲ್ಲೇ ನೋಡಿಕೊಂಡು ಅಲ್ಲೇ ಎಲ್ಲೋ ಯಾವುದೋ ಮೂಲೆಯಲ್ಲಿ ಕೂತ್ಕೊಂಡು ನೋಡಿಕೊಂಡು ಸಿನಿಮಾ ಉದ್ಯಮವನ್ನು ನಾಶ ಮಾಡಬೇಡಿ. ದಯವಿಟ್ಟು ಮುಂಚೆ ಹೇಗೆ ಬಂದು ಹಬ್ಬ ಮಾಡ್ತಿದ್ರು ಥಿಯೇಟ್ರಲ್ಲಿ, ಹಾಗೆ ಬಂದು ನಮ್ಮ ಥಿಯೇಟ್ರಲ್ಲಿ ಕನ್ನಡ ಸಿನಿಮಾವನ್ನು ನೋಡಿ ಹಬ್ಬ ಮಾಡಿ ಎಲ್ಲ ಕಲಾವಿದರಿಗೆ, ಟೆಕ್ನಿಷಿಯನ್ಸ್ಗೆ, ಪ್ರೊಡ್ಯೂಸರ್ಸ್ಗೆ, ಇಡೀ ಸಿನಿಮಾ ಉದ್ಯಮಕ್ಕೆ ಎಲ್ಲರೂ ಕೂಡ ನೀವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತೀನಿ. ಮತ್ತೊಂದು, ನಾನು 10th ಅಲ್ಲಿದ್ದಾಗ ರಣಧೀರ ಪಿಕ್ಚರ್ನ ಹಿಂಗೆ ಬಕೆಟಲ್ಲಿ ಮುಂದೆಗಡೆ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದಿತ್ತು, ಮೆಗಾ ಹಿಟ್ ಆಗ್ಬಿಟ್ಟಿತ್ತು. ಅದು ಬಿಟ್ಟರೆ ಈಗಲೇ ನಮ್ಮ ಪೌಡ್ರ ಚಿತ್ರನ ಇಲ್ಲಿ ಬಗ್ಗೆ ಗಾಂಧಿ ಸೀಟಲ್ಲಿ ಕೂತ್ಕೊಂಡು ನೋಡಿದ್ದು, ಇದು ಮೆಗಾ ಹಿಟ್ ಆಗ್ಬಿಡಲಿ ಅಂತ ನನ್ನ ಹಾಗೆ ಆಗುತ್ತೆ. ನಿಮ್ಮ ಆಶೀರ್ವಾದ ಪ್ರೀತಿ ಹೀಗೆ ಇರಲಿ. ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹಾಗೂ ನಮ್ಮ ಪತ್ರಿಕೋದ್ಯಮದ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಹಾಗೆ ಈ ಸಿನಿಮಾವನ್ನು ಮತ್ತಷ್ಟು ನನಗೆ ನಮ್ಮ ಸಿನಿಮಾ ಅಂತಲ್ಲ, ಇಡೀ ಕನ್ನಡ ಸಿನಿಮಾದ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನು ಹೇಳಿ ಇನ್ನೂ ಚೆನ್ನಾಗೆ ಅದನ್ನು ನೋಡಿ ಪ್ರೇರೇಪಿತರಾಗಿ ಕನ್ನಡ ಸಿನಿಮಾವನ್ನು ನೋಡೋದಕ್ಕೆ ಜನ ಬರುವಂತೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್, 51 ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.